ಸಚಿವ ಡಿಕೆ ಶಿವಕುಮಾರ್ ಜೆಡಿಎಸ್ ಏಜೆಂಟ್, ಕಾಂಗ್ರೆಸ್ ಸಂಘಟನೆಗೆ ಬಂದ್ರೆ ಸ್ವಾಗತ ಮಾಡ್ತೀವಿ, ಜೆಡಿಎಸ್ ಏಜೆಂಟ್ ಆಗಿ ಬಂದ್ರೆ ಹೋರಾಟ ಮಾಡ್ತೀವಿ ಅಂತ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೋ ಬ್ಯಾಕ್ ಡಿಕೆಶಿ ಅಂತ ಮಂಡ್ಯದಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಕೈಪಡೆ ಮಂಡ್ಯದಲ್ಲಿ ಕೆಂಡಾಮಂಡಲವಾಗಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ, ಜೆಡಿಎಸ್ ಗೆ ಮತ ಹಾಕಿ ಅಂದ್ರೆ ಸುಮಲತಾಗೆ ನಾವು ಮತ ಹಾಕಿಸ್ತೀವಿ, ಸುಮಲತಾ ಅವರನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತ ಕೈ ಮುಖಂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಡಿಕೆ ಶಿವಕುಮಾರ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳ ಮತ್ತು ಕಾರ್ಯಕರ್ತರುಗಳನ್ನ ಸಭೆಯನ್ನು ಕರಿಬೇಕು ಅಂದ್ಕೊಂಡಿದ್ದಾರೆ. ಒಂದು ವೇಳೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಭೆಯನ್ನು ಕರೆದ್ರೆ ಅದಕ್ಕೆ ಸ್ವಾಗತ. ಒಂದು ವೇಳೆ ಅವರು ಕಾಂಗ್ರೆಸ್ನ ಪಕ್ಷನ ಉಳಿಸುವಂಥ ನಿಟ್ಟಿನಲ್ಲಿ ಅವರು ಸಭೆ ಕರೆದಂತೆ ಜೆ ಡಿ ಎಸ್ ಏಜೆಂಟ್ ಅಂದರೆ ಜೆ ಡಿ ಎಸ್ ಪರವಾಗಿ ಏನಾರ ಅವ್ರೇನಾರ ಒಂದು ವೇಳೆ ಏನಾರ ಮಂಡ್ಯ ಜಿಲ್ಲೆಯಲ್ಲಿ ಸಭೆ ಕರೀಕೆ ಏನಾರ ಬಂದರೆ ಯಾವುದೇ ಕಾರಣಕ್ಕೂ ಇವತ್ತು ಹೆಂಗೆ ನಿಖಿಲ್ ಕುಮಾರಸ್ವಾಮಿ ಗೋಬೇಕಂತಿದ್ದೀವಿ, ಇದೊಂದು ಚುನಾವಣೆಗೆ ಡಿ ಕೆ ಶಿವಕುಮಾರನ್ನು ಗೋಬೇಕಂತಾನೆ ಹೇಳುವಂಥದ್ದು. ಯಾಕೆ ಅಂತಂದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಂಡ್ಯ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅನಿಲ್ ಕುಮಾರ್ ಅವರೇ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಅನಿಲ್ ಕುಮಾರ್ ಅವರೇ, ಗೋ ಬ್ಯಾಕ್ ಡಿ ಕೆ ಶಿ ಅಂತ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ಮೇಡಮ್ ಏನಿಲ್ಲ ಮೇಡಮ್, ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷನ ಅಸ್ತಿತ್ವ ಉಳಿಸಬೇಕು ಅಂತಂದ್ರೆ ಇವತ್ತು ಆಯ್ತಾ ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಇಂದ ಬಿ ಫಾರ್ಮ್ ಕೊಟ್ಟು ಗೆಲ್ಸುವಂತ ಕೆಲಸ ಮಾಡ್ಬೇಕು, ಅಥವಾ ಇಲ್ಲ ಅಂತಂದ್ರೆ ನಾವು ಜೆ ಡಿ ಎಸ್ ಗೆ ಬಿಟ್ಕೊಡ್ತಿಲ್ಲ ಅನ್ನುವಂಥದ್ದು ಏನಾದ್ರು ಇತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಹೋಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಕ್ಷೇತ್ರದ ಬಗ್ಗೆ ಎಲ್ಲೂ ಕೂಡ ಚಕಾರವನ್ನ ಎತ್ತಬಾರ್ದು. ಕಾರಣ ಏನು ಅಂತಂದ್ರೆ ಅವರು ಕಾಂಗ್ರೆಸ್ ಪಕ್ಷನ ಕಟ್ತೀವಿ ಅನ್ನುವಂಥದ್ದು ಇತ್ತು ಅಂದ್ರೆ ಅವ್ರಿಗೆ ನಾವು ಸ್ವಾಗತವನ್ನ ಕೊಡ್ತೀವಿ. ಒಂದ್ ವೇಳೆ ಜೆ ಡಿ ಎಸ್ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, ನೀವು ಜೆ ಡಿ ಎಸ್ ಅಭ್ಯರ್ಥಿಗೆ ಮತ ನೀಡಬೇಕು ಅನ್ನೋದಿತ್ತು ಅಂತಂದ್ರೆ ನಾವು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತೀವಿ. ಕಾರಣ ಏನು ಅಂತಂದ್ರೆ ರಾಮನಗರದಲ್ಲಿ ಎಂ ಎಲ್ ಸಿ ಎಂ ಪಿ ಮತ್ತೆ ಮಿನಿಸ್ಟರ್ ಅವರೇ ಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿನ ಅವಕಾಶ ನೆನೆಸಿಗೆ ನಿಂತ್ಕೊಳ್ಳಿ. ಮಂಡ್ಯದಲ್ಲಿ ನಮ್ ಕಷ್ಟ ಸುಖ ಕಾರ್ಯಕರ್ತರುಗಳನ್ನ ಕಷ್ಟ ಸುಖ ಕೇಳಿಕೆ ಒಬ್ರು ಎಂ ಎಲ್ ಎ ಒಬ್ರು ಎಂ ಪಿ ಅಥವಾ ಒಬ್ರು ನಿಗಮ ಮಂಡಳಿ ಅಧ್ಯಕ್ಷರುಗಳು ಕೂಡ ಇಲ್ಲ. ಆದ್ರಿಂದಾಗಿ ಯಾವುದೇ ಕಾರಣಕ್ಕೂ ನಾವು ಇವತ್ತು ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅಂದ್ರೆ ಜೊತೆಗೆ ಮೈತ್ರಿ ಧರ್ಮ ಅಂತ ಹೇಳ್ತಾರಲ್ವಾ, ಎಂಟು ಕ್ಷೇತ್ರ ಗೆದ್ದಿರುವಂತ ಜೆ ಡಿ ಎಸ್ ಅವರು ಬಿಟ್ಬಿಡ್ಲಿ ಮಂಡ್ಯನ ಕಾಂಗ್ರೆಸ್ಗೆ, ಅವ್ರ ಎಂಟು ಜನ ಈಕ್ವಲ್ ಆಗಿ ನಮ್ಮ ಎಂ ಪಿ ಉಳ್ಕೊತಾರೆ, ನಾವು ಕಾಂಗ್ರೆಸ್ ಇಂದ ಮಾಡ್ಕೊಳ್ತೀವಿ. ಅದ್ ಬಿಟ್ಬಿಟ್ಟು ಅವ್ರ ಸ್ವಾರ್ಥ ರಾಜಕಾರಣ ಮಂಡ್ಯ ಕಾಂಗ್ರೆಸ್ ನ ಬಲಿ ಪಡ್ತಾರೆ ಬೈಕೊಂಡು. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಮಧ್ಯಕ್ಕೆ ಬರಬಾರ್ದು ಅನ್ನುವಂಥದ್ದು ಮನವಿ. ಒಂದ್ ವೇಳೆ ಅಷ್ಟು ಮೀರಿ ಏನಾರ ಅವರು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅನ್ನುವಂಥದ್ದು ಏನಾರ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಒತ್ತಡಕ್ಕೆ ಮಣಿದ ಏನಾರ ಬಂದ್ರೆ ಡಿ ಕೆ ಶಿವಕುಮಾರ್ ಆದ್ರೂ ಕೂಡ ಅಥವಾ ಯಾರೇ ಕಾಂಗ್ರೆಸ್ ನಾಯಕರಾದ್ರೂ ಕೂಡ ನಮ್ಮ ವಿರೋಧ ನಮ್ಮ ಧಿಕ್ಕಾರ ಅಥವಾ ಗೋಬ್ಯಾಕ್ ಅನ್ನುವಂಥ ತಿಳುವಳಿ. ಈಗಾಗಲೇ ಸಾಮಾನ್ಯ ಜನನೇ ನಿಖಿಲ್ ಕುಮಾರಸ್ವಾಮಿ ಗೋಬ್ಯಾಕ್ ಅಂತವ್ರೆ ಅಂತ ಅದ್ರಲ್ಲಿ ಹೊರಗಿನ ಜಿಲ್ಲೆಯವರು ಅಂತ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ನಾಯಕರಾದ್ರೂ ಕೂಡ ಈ ಒಂದು ವಿಚಾರದಲ್ಲಿ ಪಕ್ಷದ ನಾಯಕರು ಯಾರೇ ಕೂಡ ಬೆಂಬಲ ಕೊಟ್ರು ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ನಾನು ಜೊತೆಗೆ ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಚುನಾವಣೆ ಮಾಡಕ್ಕೆ ಇಷ್ಟಪಡಲ್ಲ. ನೂರಕ್ಕೆ ನೂರು ಸುಮಲತಾ ಅಂಬರೀಶ್ ಅವ್ರಿಗೆ ಚುನಾವಣೆ ಕೊಡುವ ಅವ್ರಿಗೆ ಬಿ ಫಾರಂ ಕೊಡಬೇಕು. ಒಂದ್ ವೇಳೆ ಇಲ್ಲ ಅಂದ್ರೆ ಪಕ್ಷೇತರಾಗಿ ಅವ್ರನ್ನ ಗೆಲ್ಸ್ಕೊಂಡ್ ಬರುವಂತ ಜವಾಬ್ದಾರಿ ನಮ್ದಾಗಿರ್ತದೆ. ನನ್ನಂತ ಸಾವಿರಾರು ಲಕ್ಷಾಂತರ ಜನ ನಿಷ್ಠಾವಂತ ಕಾರ್ಯಕರ್ತರು ಅವ್ರಿಗೆ ಮತದಾನ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆದ್ರಿಂದ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಇದೇ ಕುಮಾರಸ್ವಾಮಿ ಇದೇ ದೇವೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಸ್ಥಳದಲ್ಲಿ ಈ ತರ ಒತ್ತಡ ಆಗ್ತಾ ಇದಾರಾ, ನೀವು ಕಾಂಗ್ರೆಸ್ ಗೆ ಮಾಡ್ಬೇಕು ಜೆಡಿಎಸ್ ಅವರು ಬಿಜೆಪಿ ಮಾಡಬೇಡಿ ಅನ್ನುವಂಥದ್ದೇ ಆಗ್ಲಿ ಅಥವಾ ಇನ್ ಮತ್ತೊಬ್ಬರಿಗೆ ಮಾಡಬೇಡಿ ಅಂತದ್ ಹೇಳ್ತಾ ಇಲ್ಲ. ಅಂತ್ಯದಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಈ ತರ ಒತ್ತಡ ಆಗ್ತಾವ್ರೆ, ಅಷ್ಟು ಮೀರಿ ಏನಾರ ಇತ್ತು ಅಂದ್ರೆ ಫ್ರೆಂಡ್ಲಿ ಫೈಟ್ ಮಾಡಿಕ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಮನವಿ. ಓಕೆ ಅನಿಲ್ ಕುಮಾರ್ ಅವರೇ, ಧನ್ಯವಾದ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.